ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ಅಧ್ಯಾಯ 2 ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಅಂತನ್ನುವಂಥದ್ರೊಳಗೆ ಚುನಾವಣೆ ಎಂದರೇನು, ಚುನಾವಣೆಯಲ್ಲಿ ಬರ್ತಕ್ಕಂಥ ಟೈಪ್ಸ್ಗಳ ಬಗ್ಗೆ ನೋಡಿದ್ದದ. ಇವತ್ತು ಚುನಾವಣೆಗಳ ವಿಧಗಳನ್ನು ಅಭ್ಯಾಸ ಮಾಡೋಣ. ಚುನಾವಣೆಯಲ್ಲಿ ಎಷ್ಟು ವಿಧಗಳವ ಅಂತಕ್ಕಂಥದ್ರ ಬಗ್ಗೆ ಅಭ್ಯಾಸ ಮಾಡೋಣ. ಮುಖ್ಯವಾಗಿ ಚುನಾವಣೆಗಳಲ್ಲಿ ಎರಡು ವಿಧಗಳನ್ನಾಗುತ್ತೆ ಅಂತ ಕಾಣ್ತಕ್ಕಂಥದ್ರ, ಒಂದು ಪ್ರತ್ಯಕ್ಷ ಚುನಾವಣೆ ಅಥವಾ ಅದಕ್ಕೆ ನೇರ ಚುನಾವಣೆ ಅಂತ ಕೂಡ ಕರೀತಾರೆ. ಎರಡನೇದು ಪರೋಕ್ಷ ಚುನಾವಣೆ. ಒಂದು ಪ್ರತ್ಯಕ್ಷ ಚುನಾವಣೆ, ಎರಡನೇದು ಪರೋಕ್ಷ ಚುನಾವಣೆ ಅಂತ ಹೇಳಿ ಚುನಾವಣೆಯಲ್ಲಿ ಪ್ರಮುಖವಾಗಿ ಎರಡು ವಿಧಗಳನ್ನು ಮಾಡಿರ್ತಕ್ಕಂಥದ್ದು ನೋಡ್ರಿ. ಮೊದಲನೇದಾಗಿ ಬರ್ತಕ್ಕಂಥದ್ದು ಪ್ರತ್ಯಕ್ಷ ಚುನಾವಣೆ ಅಂತ, ಇನ್ನೊಂದು ಹೆಸರು ನೇರ ಚುನಾವಣೆ ಅಂತ ಕೂಡ ನಾವು ಕರಿತೀವಿ. ಭಾರತ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಂದಿರತಕ್ಕಂಥದ್ದು, ಚುನಾವಣೆಗಳ ಮುಖವಾಗಿನೇ ಎಲ್ಲವನ್ನು ಸಹಿತ ಪತ್ರ ಆಯ್ಕೆ ಮಾಡ್ತಕ್ಕಂಥ ಒಂದು ವಿಧಾನವನ್ನು ಅಳವಡಿಸಿಕೊಂಡಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಮತದಾರರು ಭಾರತ ದೇಶದಲ್ಲಿ 18 ವರ್ಷ ತುಂಬಿರ್ತಕ್ಕಂಥ ಸ್ತ್ರೀ ಪುರುಷ ಮತದಾರರು ನೇರವಾಗಿ ಮತಗಟ್ಟೆಗೆ ಹೋಗಿ ಮತಗಟ್ಟೆ ಇವೇನೇ ಇರ್ತಕ್ಕಂಥ ಒಂದು ಕ್ಲಾಸ್ ರೂಮ್ ಅದಲ್ಲ, ಇಂತಹ ಒಂದು ಪ್ರತಿಯೊಂದು ಗ್ರಾಮಗಳಲ್ಲಿ 3, 4, 5 ಜನಸಂಖ್ಯೆ ಆಧಾರಗಳ ಮೇಲೆ ಮತಗಟ್ಟೆಗಳನ್ನು ನಿರ್ಧಾರ ಮಾಡಿರ್ತಾರೆ. ಸರ್ಕಾರಿ ಶಾಲೆಗಳನ್ನು ಚುನಾವಣೆಗೆ ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಇದೊಂದು ಮತಗಟ್ಟೆ ಅಂತ ಮಾಡಿ ಕರಿತೀವಿ. ಅಲ್ಲಿ ಸಿಬ್ಬಂದಿಗಳು ಬಂದಿರ್ತಾರೆ, 4 ಜನನೋ 5 ಜನನೋ ಸಿಬ್ಬಂದಿಗಳು ಬಂದಿರ್ತಾರೆ. ಈ ಒಂದು ಇದಕ್ಕೆ ಏನಪ್ಪ ಅಂದ್ರೆ ಮತಗಟ್ಟೆ ಮತವನ್ನು ಚುನಾವಣೆ ಮಾಡಲಿಕ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥಿತವಾದ ಒಂದು ಕೊಠಡಿ ಮತಗಟ್ಟೆ. ಅದಕ್ಕೊಂದು ಸಂಖ್ಯೆ ಕೊಟ್ಟಿರ್ತಕ್ಕಂಥದ್ದು ಚುನಾವಣಾ ಆಯೋಗ. ಆ ಒಂದು ಮತಗಟ್ಟೆಗೆ ಮತದಾರರು ನೇರವಾಗಿ ಹೋಗಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡತಕ್ಕಂಥ ವಿಧಾನ ಕ್ರಮ ಅಂತ ಕರಿತೀವಿ ಪ್ರತ್ಯಕ್ಷ ಅಥವಾ ನೇರ ಚುನಾವಣೆ ಅಂತ ಕರಿತೀವಿ. ಅತ್ಯಂತ ಸಿಂಪಲ್ ಆಗಿರ್ತಕ್ಕಂಥದ್ದು ಪ್ರತ್ಯಕ್ಷ ಚುನಾವಣೆ ಎಂದರೇನು ಅಂತ ಕೂಡ ಒಂದು ಮಾತು ಸಂಖ್ಯೆ ಇರ್ತಕ್ಕಂಥದ್ದದ. 18 ವರ್ಷ ತುಂಬಿರ್ತಕ್ಕಂಥ ಸ್ತ್ರೀ ಪುರುಷ ಮತದಾರರು ಮತಗಟ್ಟೆಗೆ ಹೋಗಿ ಅಭ್ಯರ್ಥಿಯನ್ನ ಮತ ಚುನಾವಣೆ ಮಾಡಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡತಕ್ಕಂಥ ಒಂದು ವಿಧಾನ ಕ್ರಮ ಪ್ರತ್ಯಕ್ಷ ಚುನಾವಣೆ ಅಂತ ಹೇಳ್ತಕ್ಕಂಥದ್ದದ. ವಿಶೇಷವಾಗಿ ನಮ್ಮ ಭಾರತದ ಲೋಕಸಭೆ ರಾಜ್ಯಗಳ ವಿಧಾನಸಭೆಗೆ ನೇರವಾಗಿ ಮತಗಟ್ಟೆಗೆ ಹೋಗಿ ಮತದಾರರು ತಮ್ಮ ಲೀಡರ್ಗಳನ್ನು ತಮ್ಮ ನಾಯಕರನ್ನು ಆಯ್ಕೆ ಮಾಡತಕ್ಕಂಥ ವಿಧಾನ ನಮ್ಮಲ್ಲಿರ್ತಕ್ಕಂಥದ್ದು. ಹಾಗೇನೆ ಅಮೆರಿಕದ ಕಾಂಗ್ರೆಸ್ ಏನು ಬರ್ತಕ್ಕಂಥ ಕೆಳ ಸದನ ಅದಕ್ಕೆ ಪ್ರತಿನಿಧಿಗಳ ಸಭೆ ಅಂತ ಕರಿತೀವಿ, ಇಂಗ್ಲೆಂಡಿನ ಕೆಳ ಸದನ ಸಾಮಾನ್ಯ ಸಭೆ ಅಂತ ಕರಿತೀವಿ, ಮತ್ತು ಭಾರತದ ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭೆಗೆ ನೇರವಾಗಿ ಚುನಾವಣೆ ನಡೆಸ್ತಕ್ಕಂಥದ್ದನ್ನು ಇವತ್ತು ನಾವು ಜಗತ್ತಿನಲ್ಲಿ ನೋಡ್ತಕ್ಕಂಥದ್ದಲ್ಲ. ಹೀಗಾಗಿ ಚುನಾವಣೆಗಳಲ್ಲಿ ಎರಡು ವಿಧಗಳನ್ನು ನಾವು ಕಾಣ್ತಕ್ಕಂಥದ್ದು, ಒಂದು ಪ್ರತ್ಯಕ್ಷ ಚುನಾವಣೆ, ಇನ್ನೊಂದು ಪರೋಕ್ಷ ಚುನಾವಣೆ ಅಂತಕೊಂಡ. ಪ್ರತ್ಯಕ್ಷ ಚುನಾವಣೆ ಮತದಾರರು ನೇರವಾಗಿ ಮತಗಟ್ಟೆಗೆ ಹೋಗಿ ತಮ್ಮ ನಾಯಕರನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ವಿಧಾನಕ್ಕೆ ಪ್ರತ್ಯಕ್ಷ ಚುನಾವಣೆ ಅಥವಾ ನೇರ ಚುನಾವಣೆ ಅಂತಕೊಂಡು ಕರೆದಿರ್ತಕ್ಕಂಥದ್ದಲ್ಲ. ಇನ್ನು 5 ಅಂಕದ ಪ್ರಶ್ನೆ ಕೇಳ್ತಾನೆ, ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳನ್ನು ತಿಳಿಸಿ ಅಂತ ಕೂಡ. ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳ್ತಕ್ಕಂಥದ್ದು. ಒಂದನೇದು ಈ ವ್ಯವಸ್ಥೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಒಳಗೆ ನೇರ ಚುನಾವಣೆ ಅಂತಕ್ಕಂಥದ್ದು ಹೆಚ್ಚು ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥದ್ದು, ಮತದಾರನೇ ನೇರವಾಗಿ ಮತಗಟ್ಟೆಗೆ ಹೋಗಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡತಕ್ಕಂಥ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ವಿಶಾಲವಾಗಿರ್ತಕ್ಕಂಥ ಒಂದು 20 ಸ್ವಾತಂತ್ರ್ಯವನ್ನು ಆತ ಬಂದಿರತಕ್ಕಂಥದ್ದು. ತನಗೆ ಇಚ್ಛೆ ಬಂದಿರತಕ್ಕಂಥ ವ್ಯಕ್ತಿಗೆ ಮತವನ್ನು ಹಾಕಿ ಇಲ್ಲಿ ಯಾರ ಆಮಿಷಕ್ಕೆ ಒಳಗಾಗದೆ ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಕ್ಕಂಥ ವಿಧಾನ ಇದು ಇರುವುದರಿಂದ ಇದೊಂದು ಹೆಚ್ಚು ಪ್ರಜಾಸತ್ತಾತ್ಮಕವಾದದ್ದು ಅಂತ ಹೇಳಿ ಮೊದಲನೇದು ಪ್ರತ್ಯಕ್ಷ ಚುನಾವಣೆಯ ಲಕ್ಷಣ ಅಂತ ಅನ್ನುವಂಥದ್ದು. ಎರಡನೇದು ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣ, ಯಾರ ಆಯ್ಕೆಯಲ್ಲಿ ಹೋಗಿರ್ತಾರೋ ಅವರಿಗೆ ಅವರ ಮೇಲೆ ಮತದಾರ ಯಾವತ್ತೂ ಏನಪ್ಪ ಅಂದ್ರೆ ಹಿಡಿತಲಿರ್ತಕ್ಕಂಥದ್ದು, ಮತದಾರ ಅವರನ್ನು ಸಂಪೂರ್ಣತನ ಹತ್ತೊಟ್ಟಿ ಇಟ್ಕೊಳ್ತಕ್ಕಂಥದ್ದು. ಹೀಗಾಗಿ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿ ಮತದಾರರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಕ್ಷೇತ್ರದ ಪ್ರತಿನಿಧಿಯಾಗಿರ್ತಕ್ಕಂಥ ವ್ಯಕ್ತಿ ಮೇಲಿಂದ ಮೇಲೆ ಕ್ಷೇತ್ರದ ಗ್ರಾಮಗಳಿಗೆ ಭೇಟಿಯನ್ನು ಕೊಟ್ಟ ಜನರ ಸಮಸ್ಯೆಯನ್ನು ನೋಡ್ತಕ್ಕಂಥದ್ದು, ಸಮಸ್ಯೆಗೆ ಸ್ಪಂದಿಸಬೇಕಾಗಿರ್ತಕ್ಕಂಥ ಪದ್ಧತಿ ಅದ. ಒಂದು ವೇಳೆ ಆ ರೀತಿ ಆತ ಮಾಡಲಿಲ್ಲ ಅಂತಂದ್ರೆ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಆ ಅಭ್ಯರ್ಥಿಗೆ ಪಾಠ ಕಲಿಸ್ತಕ್ಕಂಥದ್ದು ಮತದಾರರಲ್ಲಿ ಇರ್ತಕ್ಕಂಥ ಹಕ್ಕದ.
ಅನೇಕ ಚುನಾವಣೆಗಳಲ್ಲಿ ಈ ರೀತಿ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಸರಿಯಾಗಿ ಕೆಲಸ ಮಾಡಿಲ್ಲ, ಮತದಾರ ಪ್ರಭುಗಳಿಗೆ ಸ್ಪಂದಿಸಲಿಲ್ಲ ಅಂತಂದ್ರ ಮುಂಬರುವಂತ ಚುನಾವಣೆಯಲ್ಲಿ ಆತನನ್ನ ಸೋಲಿಸೇ ತೀರ್ತಾರೆ ಅಂತನ್ನುವಂಥದ್ದು. ಇಲ್ಲಿ ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣ ಎರಡನೇ ಒಂದಿರ್ತಕ್ಕಂಥ ಪ್ರತ್ಯಕ್ಷ ಚುನಾವಣೆ ಲಕ್ಷಣ ಅಂತ ನಮ್ಗೆ ಇರ್ತಕ್ಕಂಥದ್ದು. ಮೂರನೇದು ರಾಜಕೀಯ ಪರಿಜ್ಞಾನ ಮೂಡಿಸುತ್ತದೆ ಅಂತನ್ನುವಂಥದ್ದು. ಯಾವ ರೀತಿ ರಾಜಕೀಯದಲ್ಲಿ ಪಾಲ್ಗೊಳ್ಬೇಕು ಅಂತನ್ನುವಂಥದ್ದು, ಅವರಲ್ಲಿ ಆಸಕ್ತಿಯನ್ನು ಮೂಡಿಸ್ತಕ್ಕಂಥದ್ದು, ಪ್ರಣಾಳಿಕೆಗಳು, ನೋಡಿ ಚುನಾವಣೆಗೆ ಹೋಗೋಕ್ಕಿಂತ ಮುಂಚೆ ಜನರಿಗೆ ಕೊಡ್ತಕ್ಕಂಥ ಆಶ್ವಾಸನೆಗಳ ಒಂದು ಲಿಸ್ಟ್ ಅದು ಪ್ರಣಾಳಿಕೆ ಅಂತ ಕರಿತೀವಿ. ನಿಮ್ಮ ಊರಿನಾಗ ರಸ್ತೆ ಮಾಡಿಸ್ಕೊಡ್ತೀವಿ, ಬೀದಿ ದೀಪಗಳನ್ನು ಹಾಕಿಕೊಡ್ತೀವಿ, ನಿಮ್ಮ ಊರಿಗೆ ನೀರಿನ ವ್ಯವಸ್ಥೆ ಮಾಡಿಕೊಡ್ತೀವಿ, ಹಾಸ್ಪಿಟಲ್ಗಳನ್ನು ಪ್ರಾರಂಭ ಮಾಡ್ತೀವಿ, ಏನು ಹತ್ತು ಹಲವುಗಳು ಏನಪ್ಪ ನಿಮ್ಮ ಸಾಲ ಮನ್ನಾ ಮಾಡ್ತೀವಿ ಅಂತಕೊಂಡು ಹೇಳ್ತಾರೆ, ಬಡ್ಡಿ ಮನ್ನಾ ಮಾಡ್ತೀವಿ ಅಂತಕೊಂಡು ಹೇಳ್ತಾರೆ. ಇವಕ್ಕೆಲ್ಲಕ್ಕೂ ಪ್ರಣಾಳಿಕೆ ಅಂತ ಕರಿತೀವಿ. ಚುನಾವಣೆಗೆ ಹೋಗೋಕ್ಕಿಂತ ಮುಂಚೆ ಪಕ್ಷಗಳು ಜನರಿಗೆ ಹೊರಡಿಸ್ತಕ್ಕಂಥ ಒಂದು ಆಶ್ವಾಸನೆಗಳ ಒಂದು ಪಟ್ಟಿಗಳನ್ನು ಅಂತ ಕರಿತೀವಿ ಅಂತಂದ್ರೆ ಪ್ರಣಾಳಿಕೆ ಅಂತಕ್ಕಂಥದ್ದು ರಾಜಕೀಯ ಪರಿಜ್ಞಾನವನ್ನು ಮೂಡಿಸ್ತದ. ನೋಡ್ರಿ, ಪ್ರತ್ಯಕ್ಷ ಚುನಾವಣೆಯಲ್ಲಿ ಮತದಾರ ಕೋಟು ತಿಳ್ಕೊಳ್ತಕ್ಕಂಥದ್ದು ಅಂತಂದ್ರೆ ಇವರು ಹೊರಡಿಸ್ತಕ್ಕಂಥ ಪ್ರಣಾಳಿಕೆಗಳ ಈಡೇರಬಹುದು ಅಥವಾ ಇಲ್ಲೋ ಅಂತನ್ನುವಂಥದ್ದು ಸಹಿತ ತಿಳ್ಕೊಳ್ತಕ್ಕಂಥ ಶಕ್ತಿ ಮತದಾರ ಕೋಟು ಬೇಕು ಅಂತನ್ನುವಂಥದ್ದು ನೋಡ್ತೀವಿ. ರಾಷ್ಟ್ರದ ಸಮಸ್ಯೆಗಳ ಬಗ್ಗೆ ಜಾಗೃತಿಯನ್ನು ಬಂದಲಿಕ್ಕೆ ಇದೊಂದು ವೇದಿಕೆ ಚುನಾವಣೆ ಅಂತನ್ನುವಂಥದ್ದಾಗಿ ನೋಡ್ತಕ್ಕಂಥದ್ದು. ನಾಲ್ಕನೇದು ಯೋಗ್ಯ ಅಭ್ಯರ್ಥಿಗಳ ಆಯ್ಕೆ, ಅತ್ಯಂತ ಯೋಗ್ಯವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಭಾರತ ದೇಶ ಮಲ್ಟಿ ಪಾರ್ಟಿ ಸಿಸ್ಟಮ್ ಹೊಂದಿರತಕ್ಕಂಥದ್ದು, ಬಹುಪಕ್ಷಗಳ ಪದ್ಧತಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಜನ ಚುನಾವಣೆ ನಿಲ್ಲುವಂತಹ ವ್ಯವಸ್ಥೆ ನಮ್ಮಲ್ಲಿದೆ. ಆ ಪಕ್ಷಗಳ ಸಿದ್ಧಾಂತಗಳ ಬೇರೆ, ಅವರ ವ್ಯವಸ್ಥೆಗಳ ಬೇರೆ ಆಗಿರ್ತಕ್ಕಂಥದ್ದು, ವಿಭಿನ್ನ ಗುರಿ ಧ್ಯೇಯಗಳನ್ನು ಹೊಂದಿರತಕ್ಕಂಥ ಪಕ್ಷಗಳು ನಮ್ಮಲ್ಲಿ ಇರುವುದರಿಂದ ತಮ್ಮ ಹಿತಾಸಕ್ತಿಗೆ ಅನುಗುಣವಾಗಿ ದೇಶದ ಪ್ರಗತಿಗೆ ಪೂರಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ಪಕ್ಷ ಮತ್ತು ಅಭ್ಯರ್ಥಿಯನ್ನು ಆಯ್ಕೆ ಮಾಡತಕ್ಕಂಥ ಸಂದರ್ಭಗಳಲ್ಲಿ ಅವ್ರಿಗೆ ಒಂದು ದೊಡ್ಡ ಅವಕಾಶ ಇರ್ತಕ್ಕಂಥದ್ದು. ಹೀಗಾಗಿ ಯೋಗ್ಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿಕ್ಕೆ ಪ್ರತ್ಯಕ್ಷ ಚುನಾವಣೆ ಒಂದು ಮಹತ್ವದ ಒಂದು ವೇದಿಕೆ ಅಂತ ಹೇಳ್ತಕ್ಕಂಥದ್ದು ನಾಲ್ಕನೆಯ ಲಕ್ಷಣ. ಐದನೇದು ಸಾರ್ವಜನಿಕರೊಂದಿಗೆ ಸಂಪರ್ಕ, ಪ್ರತಿಯೊಬ್ಬ ಮತದಾರರು ಅವರ ನಾಯಕ ನಿರಂತರವಾಗಿ ಸಂಪರ್ಕದಲ್ಲಿರುವಂತಹದ್ದು. ಹೀಗಾಗಿ ಪ್ರತಿನಿಧಿಗಳು ಯಾವಾಗ ಬೇಕಾದರೂ ಸಂಪರ್ಕ ಮಾಡಲಿಕ್ಕೆ ಏನಪ್ಪ ಸಾಧ್ಯ ಆಗ್ತಕ್ಕಂಥದ್ದು. ಉದಾಹರಣೆಗಾಗಿ MLA ಆಗಿರ್ಬೋದು, MP ಅವರಾಗಿರ್ಬೋದು, ಇವರನ್ನ ಮೇಲಿಂದ ಮೇಲೆ ಶಾಸಕರು ಬಂದಾಗ ಭೇಟಿ ಆಗೋಣ ಅಂತ ರೈತ ಮಾತಾಡ್ತಿರ್ತಾರೆ ಸಮಸ್ಯೆಗಳ ಬಗ್ಗೆ, ಕೆನಾಲ್ ನೀರುಗಳ ಬಗ್ಗೆ ಅಂತಂದ್ರೆ, ಊರಾಗ ಒಂದು ಸ್ವಚ್ಛತೆ ಬಂದು ಕುಡಿಯುವ ನೀರು ಬಂದರು ಅಂತಂದ್ರೆ, ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತಕ್ಕಂಥದ್ದು ಪ್ರತಿನಿಧಿಗಳನ್ನು ಯಾವಾಗ ಬೇಕಾದರೂ ಸಂಪರ್ಕ ಮಾಡಲಿಕ್ಕೆ ಅಂತದ್ದು ಸಾಧ್ಯ ಆಗ್ತಕ್ಕಂಥದ್ದು. ಇದರಿಂದ ತಮ್ಮ ಕುಂದುಕೊರತೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳತಕ್ಕಂಥ ಒಂದು ಅವಕಾಶ ಈ ಪ್ರತ್ಯಕ್ಷ ಚುನಾವಣೆಯಲ್ಲಿ ಬರ್ತಕ್ಕಂಥದ್ದು ಐದನೆಯ ಲಕ್ಷಣ ಅಂತ ನೋಡ್ತದ್ದು. ಚುನಾವಣೆ ವಿಧಗಳಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಪ್ರತ್ಯಕ್ಷ ಅಥವಾ ನೇರ ಚುನಾವಣೆ ಮತ್ತು ಅದರ ಲಕ್ಷಣಗಳನ್ನು ತಿಳಿಸಿ ಅಂತ ಹೇಳಿ ಐದು ಅಂಕದ ಪ್ರಶ್ನೆ ಕೇಳುವಂತ ಸಾಧ್ಯತೆ ಅಲ್ಲ. ಇನ್ನು ಎಂಟನೇದು ಪರೋಕ್ಷ ಚುನಾವಣೆ ಅಂತ ಕಂಡ, ಪರೋಕ್ಷ ಮತದಾರ ಪ್ರಭು ಚುನಾವಣೆಗಳಲ್ಲಿ ನೇರವಾಗಿ ಭಾಗವಹಿಸದೆ, ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಮತದಾರ ಪ್ರಭುಗಳು ಚುನಾವಣೆಗಳಲ್ಲಿ ನೇರವಾಗಿ ಆಯ್ಕೆಯಾಗದೆ ಈಗಾಗಲೇ ಮತದಾರರಿಂದ ಆಯ್ಕೆಯಾಗಿರ್ತಕ್ಕಂಥ ಪ್ರತಿನಿಧಿಗಳು ಈ ವ್ಯವಸ್ಥೆಯಲ್ಲಿ ಮತ ಚಲಾವಣೆ ಮಾಡುವಂಥದ್ದು, ಇದಕ್ಕೆ ಪರೋಕ್ಷ ಅಂತ ಕರೀತಕ್ಕಂಥದ್ದು. ಪರೋಕ್ಷ ಅಂತ ಕರೀತಕ್ಕಂಥದ್ದು ಈಗಾಗಲೇ ಮತದಾರ ಪ್ರಭುಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಪ್ರತಿನಿಧಿಗಳು ಈ ವ್ಯವಸ್ಥೆಯಲ್ಲಿ ಮತ ಚಲಾವಣೆ ಮಾಡಿ ವ್ಯಕ್ತಿಗಳನ್ನು ಆಯ್ಕೆ ಮಾಡತಕ್ಕಂಥ ವಿಧಾನ, ಇದಕ್ಕೆ ಪರೋಕ್ಷ ಮತದಾರ ಪ್ರಭುಗಳ ಪರೋಕ್ಷವಾಗಿ ಆಯ್ಕೆ ಮಾಡತಕ್ಕಂಥ ಒಂದು ವಿಧಾನ. ಅಂದ್ರೆ ಈ ಸಿಸ್ಟಮ್ ಎಲ್ಲೆಲ್ಲಿದಪ್ಪ ಯಾವುದು? ಉದಾಹರಣೆಗಾಗಿ ಭಾರತದ ರಾಷ್ಟ್ರಪತಿ, ಭಾರತದ ಉಪರಾಷ್ಟ್ರಪತಿ, ಭಾರತದ ಮೇಲ್ಸದನವಾಗಿರ್ತಕ್ಕಂಥ ರಾಜ್ಯಸಭೆಗೆ, ಕರ್ನಾಟಕದ ವಿಧಾನ ಪರಿಷತ್ತಿಗೆ ಸದಸ್ಯರನ್ನು ಆಯ್ಕೆ ಮಾಡತಕ್ಕಂಥದ್ದು ನೇರವಾಗಿ ಮತದಾರ ಪ್ರಭು ಅಲ್ಲ, ಮತದಾರ ಪ್ರಭುಗಳಿಂದ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿಗಳು. ಉದಾಹರಣೆಗಾಗಿ ವಿಧಾನಸಭಾ ಸದಸ್ಯರು, ಲೋಕಸಭಾ ಸದಸ್ಯರು, ಇವರು ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ವಿಧಾನ ಪರಿಷತ್ತು, ರಾಜ್ಯಸಭಾ ಸದಸ್ಯರನ್ನು ಆಯ್ಕೆ ಮಾಡ್ತಕ್ಕಂಥದ್ದು, ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರು, ಜಿಲ್ಲಾ ಪಂಚಾಯಿತಿ ಸದಸ್ಯರು, ತಾಲೂಕು ಪಂಚಾಯಿತಿ ಸದಸ್ಯರು, ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿ ಕಳಿಸ್ತಕ್ಕಂಥ ಈ ಒಂದು ವ್ಯವಸ್ಥೆಗೆ ನಾವು ಪರೋಕ್ಷ ಚುನಾವಣೆ ಅಂತ ಕರೆದಿರ್ತಕ್ಕಂಥದ್ದು. ಭಾರತದ ರಾಷ್ಟ್ರಪತಿ ಆಗಿರ್ಬೋದು, ಉಪರಾಷ್ಟ್ರಪತಿಗಳಾಗಿರ್ಬೋದು, ರಾಜ್ಯಸಭಾ ಸದಸ್ಯರಾಗಿರ್ಬೋದು, ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ಬೋದು, ಇವರೆಲ್ಲರನ್ನು ಆಯ್ಕೆ ಮಾಡತಕ್ಕಂಥ ಸಂದರ್ಭಗಳಲ್ಲಿ ನೇರವಾಗಿ ಮತದಾರ ಪ್ರಭು ಪಾಲ್ಗೊಳ್ಳುವುದಿಲ್ಲ, ಮತದಾರ ಪ್ರಭುಗಳಿಂದ ಆಯ್ಕೆಯಾಗಿರ್ತಕ್ಕಂಥ ವಿಧಾನ
bidang sebab sudah lok sebab sudah gram pencet ya, taruh pencet ya, jilat pencet ya, sudah seru, iuran, tsunami ini, ayo kita makan tanda bidang itu pada denda, itu peroksh, matadar perubahan Allah, awalnya itu ayo kita makan tanda, bukti itu peroksh, kita makan tanda, yang ini pada di, yang ini bidang, peroksh tsunami ini kita makan tanda, pada, ini, peroksh tsunami ini laksan agama tulisi, ini kita makan tanda, ini angkat prosesnya makan tanda, wanya itu, samarta bukti kalau ayo ke. ಈಗಾಗಲೇ ಪ್ರತ್ಯಕ್ಷ ಚುನಾವಣೆಯಲ್ಲಿ ಆಯ್ಕೆಯಾಗಿರತಕ್ಕಂತ ವ್ಯಕ್ತಿಗಳು ಇರೋದ್ರಿಂದ ಅವರೆಲ್ಲ ಸಮರ್ಥರ ಶಾಣ್ಯರಲ್ಲ ಹೀಗಾಗಿ ಒಳ್ಳೆ ವ್ಯಕ್ತಿಗಳನ್ನು ಆಯ್ಕೆ ಮಾಡತಕ್ಕಂತ ಒಂದು ವಿಧಾನ ಈ ಒಂದು ಪರೋಕ್ಷ ಚುನಾವಣೆ ಅಂತ ಹೇಳತಕ್ಕಂತದ್ದ ರಾಷ್ಟ್ರಪತಿ ಉಪರಾಷ್ಟ್ರಪತಿ ರಾಜ್ಯಸಭಾ ಸದಸ್ಯರು ಪರಿಷತ್ತಿನ ಸದಸ್ಯರನ್ನು ಆಯ್ಕೆ ಮಾಡುವಂತದ್ದು ಹೀಗಾಗಿ ಯೋಗ್ಯ ಅಭ್ಯರ್ಥಿಗಳ ಆಯ್ಕೆ ಆಗ್ತದ ಅಂತನ್ನುವಂತದ್ದು ಎರಡನೇದು ಚುನಾವಣೆ ಅರ್ಹತವಿಲ್ಲ ಬಹಳ ಮಂದಿ ಮತದಾರರಿಲ್ಲ ಎಲ್ಲಾ ರಾಜ್ಯಗಳ ವಿಧಾನಸಭಾ ಸದಸ್ಯರು ಲೋಕಸಭಾ ಸದಸ್ಯರು ರಾಷ್ಟ್ರಪತಿಯನ್ನ ಚುನಾವಣೆ ಮಾಡುವಂತ ಸಂದರ್ಭದಲ್ಲಿ ಮತ ಚಲಾಯಿಸುತ್ತಾರೆ ಇಲ್ಲಿ ಚುನಾವಣೆ ಅರ್ಹತೆ ಇಲ್ಲ ಪ್ರಚಾರದ ಅರ್ಹತೆ ಇಲ್ಲ ಪ್ರಚಾರದ ಹಾವಳಿ ಇಲ್ಲ ದಿವಸನ ಪ್ರಚಾರ ಇಲ್ಲ ಪ್ರಜೆಗಳನ್ನ ಸೆಳೆಯುವಂತ ತಂತ್ರಗಾರಿಕೆ ಸೇರಿದೆ ಇಲ್ಲ ಖರ್ಚು ನಾಯಕವಾಗಿರತಕ್ಕಂಥದ್ದು ಅಲ್ಲವೇ ಅಲ್ಲ ಹೀಗಾಗಿ ಪ್ರಚಾರದ ಅರ್ಹತೆ ಇಲ್ಲಿ ಬರುವುದಿಲ್ಲ ಅಂತದ್ದು ಎರಡನೇ ಲಕ್ಷ ಮೂರನೇದು ಶಾಂತಿಯುತ ಮತದಾನ ಪ್ರತ್ಯಕ್ಷ ಚುನಾವಣೆಯೊಳಗೆ ಆಯ್ಕೆಗೆ ಬಂದವರಿಗೆ ಎಲ್ಲರೂ ಹೀಗಾಗಿ ಅವರೆಲ್ಲ ಪ್ರಜ್ಞಾವಂತರು ಇರೋದ್ರಿಂದ ಇಲ್ಲಿ ಶಾಂತಿಯುತವಾಗಿರ್ತಕ್ಕಂಥ ಮತದಾನ ಇರ್ತದ ಡೆಬ್ಬಿ ಎಬ್ಸ್ಕೊಂಡು ಹೋದ ಕ್ಯಾಂಡಿಡೇಟ್ಗಳನ್ನ ಅಪಹರಣ ಮಾಡಿದ್ರು ಮತ್ತೊಂದಾತು ಮೃದೊಂದಾತು ಯಾವುದು ಸಿಕ್ಕಿದೆ ಏನು ಪತ್ರಿಕೆ ಇಲ್ಲ ಅತ್ಯಂತ ಶಾಂತಿಯುತವಾಗಿರ್ತಕ್ಕಂಥ ಒಂದು ಚುನಾವಣೆ ನಡೀತಕ್ಕಂಥದ್ದು ಇದು ಶಾಂತಿಯುತ ಮತದಾನ ಮೂರನೇ ಪರೋಕ್ಷ ಲಕ್ಷಣ ಅಂತ ನಾಲ್ಕನೇದು ಭಾವೋದ್ರೇಕಕ್ಕೆ ಆಸ್ಪದವಿಲ್ಲ ಅದನ್ನ ಎಮ್ ಎಲ್ ಎ ಎಂ ಪಿ ಎಲೆಕ್ಷನ್ ಇತ್ತಪ್ಪ ಅಂತಂದ್ರೆ ಜನ ಬಡದಾಡ್ತಿರ್ತಾರೆ ನೋಡ್ಬೇಕಾದ್ರೆ ಯಾವರ ಬೇರೆ ಅಂದ್ರೆ ಸಾಕು ಅದನ್ನ ಉದ್ರೇಕಕಾರಿ ಭಾಗ ಬಂದಿದ್ದಕ್ಕೆ ಹೋಗಿ ಮುಂದೇನಪ್ಪ ಅಂದ್ರೆ ಆವೇಶಕ್ಕೆ ಒಳಗಾಗಿ ಏನಾಗ್ತಂತನ್ನುವಂಥದ್ದು ಸಹಿತ ಅವ್ರ ಮನಸ್ಸಿನಲ್ಲಿ ಮೂಲಿಗೆ ಸಾಧಿಸುತ್ತಿಲ್ಲ ಭಾವೋದ್ರೇಕ ಅಂತಕ್ಕಂಥದ್ದು ಕಾರಣ ಇಲ್ಲಿ ಭಾವೋದ್ರೇಕಕ್ಕೆ ಯಾಕೆ ಆಸ್ಪದಿಲ್ಲ ಅಂತಂದ್ರೆ ಇಲ್ಲಿ ಪ್ರತ್ಯಕ್ಷ ಚುನಾವಣೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿಗಳ ಬಹಳ ಬುದ್ಧಿವಂತರಾಗಿರ್ತಕ್ಕಂಥವರ ಯಾವುದೇ ದೃಷ್ಟಿಯಿಂದ ಏನಪ್ಪ ಅಂತಂದ್ರೆ ಮತದಾನದಲ್ಲಿ ತೊಂದರೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತನ್ನುವಂಥದ್ದು ಉದ್ರೇಕಕ್ಕಾಗಿ ಅವಕಾಶ ಇಲ್ಲ ಐದನೇದು ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತ ನೋಡಿ ವಿಶೇಷವಾಗಿ ಹಿಂದುಳಿದಿರತಕ್ಕಂಥ ರಾಷ್ಟ್ರಗಳಿಗೆ ಆರ್ಥಿಕ ಹೊರೆಯನ್ನು ತಗ್ಗಿಸುವ ಸಲುವಾಗಿ ಏನಂತಂದ್ರೆ ಅನಕ್ಷರಸ್ಥರು ಬಡವರಿರತಕ್ಕಂಥ ರಾಷ್ಟ್ರಗಳಿಗೆ ಅಂತ ಸೂಕ್ತ ಅಂತನ್ನುವಂಥದ್ದು ಖರ್ಚಿಗೆ ಕಡಿವಾಣ ಬೀಳ್ತಕ್ಕಂಥದ್ದು ಈ ವ್ಯವಸ್ಥೆ ಆಗಿರ್ತಕ್ಕಂಥದ್ದು ಹೀಗಾಗಿ ಪರೋಕ್ಷ ಚುನಾವಣೆಯನ್ನು ಅಳವಡಿಸಿಕೊಂಡರೆ ಖರ್ಚಿಗೆ ಕಡಿವಾಣ ಹಾಕಬಹುದು ಪ್ರಚಾರದ ಅರ್ಭಟ ಇಲ್ಲದೆ ಚುನಾವಣೆಗಳನ್ನು ನಡೆಸಬಹುದು ಹೀಗಾಗಿ ಇದೊಂದು ಹಿಂದುಳಿದ ರಾಷ್ಟ್ರಗಳಿಗೆ ಅತ್ಯಂತ ಯೋಗ್ಯ ಅಂತನ್ನುವಂಥದ್ದಲ್ಲಿ ನೋಡ್ತೀವಿ ಒಟ್ಟಾರೆ ಭಾರತ ದೇಶದಲ್ಲಿ ಚುನಾವಣೆಗಳಲ್ಲಿ ಎರಡು ವಿಧಗಳನ್ನು ಏನು ಪಕ್ಕದಲ್ಲಿ ಕಾಣ್ತಕ್ಕಂಥದ್ದು ಒಂದನೇದಾಗಿ ಪ್ರತ್ಯಕ್ಷ ಚುನಾವಣೆ ಅದಕ್ಕೆ ಇನ್ನೊಂದು ಹೆಸರು ನೇರ ಚುನಾವಣೆ ಅಂತ ಹೇಳ್ತಕ್ಕಂಥದ್ದು ಎರಡನೇದು ಪರೋಕ್ಷ ಚುನಾವಣೆ ಅಂತ ನಾವು ಕೇಳ್ತಕ್ಕಂಥದ್ದು ಪ್ರತ್ಯಕ್ಷ ಚುನಾವಣೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ನಾಯಕರು ಪರೋಕ್ಷ ಚುನಾವಣೆಯಲ್ಲಿ ಮತ ಚಲಾಯಿಸುತ್ತಾರೆ ಇಲ್ಲಿ 18 ವರ್ಷ ಮೇಲ್ಪಟ್ಟಂತ ಚುನಾವಣೆ ಮತದಾರ ಏನ್ಪಟ್ಟ ಭಾಗವಹಿಸತಕ್ಕಂಥ ವ್ಯವಸ್ಥೆ ಇಲ್ಲಿ ಇಲ್ಲ ಇದಕ್ಕೆ ಪರೋಕ್ಷ ಚುನಾವಣೆ ಇಂಡೈರೆಕ್ಟ್ ಇಲೆಕ್ಷನ್ಸ್ ಅಂತಕ್ಕಂಥದ್ದು ಹೀಗಾಗಿ ಚುನಾವಣೆಗಳಲ್ಲಿ ಎರಡು ವಿಧಗಳನ್ನು ಕಾಣ್ತಕ್ಕಂಥದ್ದು ಒಂದು ಪ್ರತ್ಯಕ್ಷ ಚುನಾವಣೆ ಇನ್ನೊಂದು ಪರೋಕ್ಷ ಚುನಾವಣೆ ಆತ್ಮೀಯ ವಿದ್ಯಾರ್ಥಿಗಳೇ ಸಣ್ಣ ಪ್ರಶ್ನೆ ಎರಡನೇ ಬರ್ತಾವ ಪ್ರತ್ಯಕ್ಷ ಚುನಾವಣೆ ಎಂದರೇನು ಅಥವಾ ನೇರ ಚುನಾವಣೆ ಎಂದರೇನು ಒಂದು ಮಾರ್ಕ್ಸ್ ಕೇಳ್ತಕ್ಕಂಥದ್ದು ಅಥವಾ ಪರೋಕ್ಷ ಚುನಾವಣೆ ಎಂದರೇನು ಅಂತ ಕೇಳುವಂತಹ ಸಾಧ್ಯತೆ ಇರ್ತದ ಇನ್ನು 5 ಅಂಕದ ಪ್ರಶ್ನೆಗಳು ಬರ್ತಕ್ಕಂಥದ್ದು ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳನ್ನು ಚರ್ಚಿಸಿ 5 ಬರ್ತಾವ 5 ಮೊದಲು 5 ವಿವರಣೆ ಮಾಡುವುದು ಪರೋಕ್ಷ ಚುನಾವಣೆಯ ಲಕ್ಷಣಗಳನ್ನು ತಿಳಿಸಿ ಇವು 5 ಬರ್ತಕ್ಕಂಥದ್ದು 5 ಪಾಯಿಂಟ್ ಮೊದಲು ಬರೆದು ಎರಡೆಲ್ಲ ವಿವರಣೆ ಮಾಡಿದೆ ಅಂತಂದ್ರೆ 5 ಅಂಕದ ಉತ್ತರ ನಮ್ಮ ಪಾಕೆಟ್ನಾಗ ಏನಪ್ಪಂದ್ರೆ ರೆಡಿ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ಬಹಳ ಜನರಲ್ ಆಗಿರ್ತಕ್ಕಂಥ ಟಾಪಿಕ್ ನಮ್ಮ ಲೈಫ್ ತುಂಬೆಲ್ಲ ಉಪಯೋಗ ಆಗುವಂತ ಒಂದು ಅಧ್ಯಾಯ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ನಾಳೆ ಯಾರು ಏನಾಗ್ತೀವಿ ವಿದ್ಯಾರ್ಥಿಗಳು ಹೇಳಿಕ್ ಸಾಧ್ಯ ಇಲ್ಲ ನಮ್ಮ ಪಂಚಾಯತ್ ಮೆಂಬರು ತಾಲೂಕು ಪಂಚಾಯತ್ ಜಡ್ ಪಿ ಒ ಮತ್ತೇನು ಎಮ್ ಎಲ್ ಎನು ಎಂ ಪಿನು ಎಮ್ ಎಲ್ ಸಿ ರಾಜ್ಯಸಭಾ ಮೆಂಬರ ಏನ್ ರಾಜ್ಯ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಯಾರು ಏನಾಗ್ತಿದೆ ಅಂತ ಹೇಳಿಕ್ ಸಾಧ್ಯನೇ ಇಲ್ಲ ಅದಕ್ಕಾಗಿ ಇದು ಮಹತ್ವದ ಅಧ್ಯಾಯದ ಓದ್ಕೋರಿ ತಿಳಿಲಿಲ್ಲ ಅಂತಂದ್ರೆ ರೆಗ್ಯುಲರ್ ಇದ್ದಾಗ ನಾವು ಚರ್ಚೆಯನ್ನು ಮಾಡೋಣ ನಾಳೆ ದಿವಸ ಭಾರತ ದೇಶದಲ್ಲಿ ಚುನಾವಣೆಗಳನ್ನು ನಡೆಸಲಿಕ್ಕೆ ಇರತಕ್ಕಂಥ ವ್ಯವಸ್ಥೆ ಏನದ ಅನ್ನುವಂಥದ್ದನ್ನು ನಾಳೆ ದಿವಸ ಧನ್ಯವಾದ